ನಾಲ್ಕು ಗೋಡೆಯ ಮಧ್ಯೆ ಕಲಿಯುವ ಕಲಿಕೆಯ ಜೊತೆಗೆ ರೈತರೊಂದಿಗೆ ಒಡನಾಡಿ ಕಲಿಯುವ ಕಲಿಕೆ ವಿದ್ಯಾರ್ಥಿಗಳ ಬದುಕಿಗೆ ಸಾಕಷ್ಟು ಮೂಲ ದ್ರವ್ಯವನ್ನ ಒದಗಿಸುತ್ತದೆ ಅಂತ ಶಾಸಕ ವಿ ಮುನಿಯಪ್ಪ ತಿಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಮಹಾವಿದ್ಯಾಲಯ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೋರಮಂಡಲ್ ಇಂಟರ್ನ್ಯಾಷನಲ್ ಬೆಂಗಳೂರು ಹಾಗೂ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಗೌಡನಹಳ್ಳಿ ಜೊತೆಗೆ ದನಮಿಟ್ಟೇನಹಳ್ಳಿ ಗ್ರಾಮಸ್ಥರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಹಾಗೂ ಬಿಟೆಕ್ ವಿದ್ಯಾರ್ಥಿಗಳ ಗ್ರಾಮೀಣ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪುಷ್ಪ ಗಂಗಾಧರ್, ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಸದಸ್ಯ ವಿ ಸುಬ್ರಹ್ಮಣಿ, ಜಿಕೆ ವಿಕೆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪ್ರಧಾನವಾಗಿ ನಾವು ನಂಬಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಸುಮಾರು 125 ಕೋಟಿ ಅಂತ ಕಾಣುತ್ತೆ. ಈಗ 125 ಕೋಟಿ ಜನಸಂಖ್ಯೆಗೆ ನಮ್ಮ ರಾಷ್ಟ್ರ ಯಾವ ರಾಷ್ಟ್ರದಲ್ಲಿ ಕೊಟ್ಟಿದ್ದಾರೋ ಇಲ್ಲ, ಅಮೆರಿಕ ಅದು ಬಹಳ ಮುಂದುವರೆದಂತ ರಾಷ್ಟ್ರ, ಕೆಲವು ರಾಷ್ಟ್ರಗಳು ಮುಂದುವರೆದಿದೆ. ಕೇಂದ್ರಗಳಿದ್ದಾವೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ, ಬರ್ಜಿಕ್ಕಡಿನಲ್ಲಿದೆ ಮತ್ತು ಚಿಂತಾಮಣಿಯಲ್ಲಿ ಸಹ ಕೃಷಿ ಸಂಶೋಧನೆ ಕೇಂದ್ರಗಳಿದ್ದಾವೆ. ಈ ಎಲ್ಲ ಕೃಷಿ ಸಂಶೋಧನೆ ಕೇಂದ್ರದಲ್ಲಿ ರೈತರ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಸಂಶೋಧನೆಯನ್ನು ಮಾಡ್ತಾ ಇರ್ತೇವೆ. ಉತ್ತಮವಾದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ನಾಲ್ಕು ಜಿಲ್ಲೆಗಳು ಮರಳು ಪ್ರದೇಶಗಳು. ಆದರೂ ಇಲ್ಲಿ ಸುಮಾರು ಜನ ರೈತರು ಏನ್